नारायणाय परिपूर्णगुणाय विश्वोदय स्थितलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्बविपरीतमतिप्रभूतवादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। अथोदितैर्ज्येष्ठसुतेन शश्वत्प्रपीडिता ब्रह्मवरात् सुरेशाः हरिविरिञ्चि हरिंविरिञ्चेन सहोपजग्मुर्दौरात्म्यमस्यापि शशंसुरस्मै। अथ अथवा अथो आबलिक अंद्रे ई वेदद अपहार आगि हिरण्याक्षनन्न कोंदु तोंदरे परिहारवन्न माडिद बळिक ಜಿತೇರ್ ಜ್ಯೇಷ್ಠ ಸುತೇನ ಜಿತಿಯ ಹಿರಿಯ ಮಗನಾದ ಪ್ರಪೀಡಿತಾಹ ಅವನಿಂದ ಶಶ್ವತ್ ಚೆನ್ನಾಗಿ ಬಹಳ ಕಾಲದಿಂದ ತೊಂದರೆಗೊಂಡ ಅದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಏನು ಅಂತ ಚತುರ್ಮುಖನ ವರಬಲವೂ ಇತ್ತು ಅವನಿಗೆ ಹರಿಯೋಮ್ 46 ನಲ್ವತ್ತ ಆರು ಸರ್ ಇದಾಗಿಲ್ವಾ ಆಗಿದ್ಯಾ ಆಗಿದೆ ಸರ್ 44 45 ಎರಡು ಆಗಿದೆ ಸರಿ ದೇವತೆಗಳೆಲ್ಲ ಹರಿಂ ವಿರಿಂಚೇನ ಸಹೋಪ ಜಗ್ಮುಹು ಚತುರ್ಮುಖನನ್ನು ಮುಂದಿಟ್ಟುಕೊಂಡು ಈ ಹಿರಣ್ಯಕಶಿಪುವಿನ ದುಷ್ಟತನವನ್ನ ಪರಮಾತ್ಮನಲ್ಲಿ ಹೇಳ್ತಾ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಆ ನಂತರ ದೇವತೆಗಳಿಂದ ಸ್ತೋತ್ರಕ್ಕೆ ಒಳಗಾದಂತಹ ನಾರಾಯಣ ಅತ್ಯಂತ ಭಯಂಕರವಾದ ನರಸಿಂಹ ರೂಪವನ್ನು ತೊಟ್ಟು ಕಂಬದಿಂದ ಹೊರಕ್ಕೆ ಬಂದ. ಆ ಬಳಿಕ ಹಿರಣ್ಯಕಶಿಪುವನ್ನು ಕೊಂದು ಪ್ರಹ್ಲಾದನಿಗೆ ವರವನ್ನು ಕೊಟ್ಟ. ದೇವತೆಗಳ ಸಮೂಹ ಅತೋಷಯತ್ ಇದರಿಂದ ಸಂತೋಷಪಟ್ಟವು. ಹೀಗೆ ಭಯಂಕರವಾದ ರೂಪದಿಂದ ಬಂದದ್ದಕ್ಕೆ ಕಾರಣ ಚತುರ್ಮುಖ ಕೊಟ್ಟಂತಹ ವರ ಅನ್ನೋದನ್ನ ನೋಡಿದ್ವಿ. सुरासुराणामुदधिं विमत्नतां तधारपृष्ठेन गिरिं समन्दरं वरप्रदानादपरैरधार्यं हरस्य कूर्मो बृहदण्डवोढा। सुरासुराणाम् उदधिं विमत्नतां सुररु मत्तु असुररु इब्बरु सेरि ಸಮುದ್ರವನ್ನು ಕಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮಂದರಂ ಗಿರಿಂ ಪೃಷ್ಠೇನ ದಧಾರ ಮಂದರಗಿರಿಯನ್ನು ತನ್ನ ಬೆನ್ನಿನಲ್ಲಿ ಹೊತ್ತ. ವರಪ್ರದಾನಾದ ಪರೈರಧಾರ್ಯಂ ಬೇರೆ ಯಾರೇ ಆದರೂ ಇದನ್ನ ಹೊರಬಹುದಾ ಅಂದ್ರೆ ಅನ್ಯೈರಧಾರ್ಯಂ ಅಪರೈಹಿ ಅಧಾರ್ಯಂ ಬಂದರ ಪರ್ವತಕ್ಕೊಂದು ವರ ಇತ್ತು. ಪರಮಾತ್ಮನನ್ನು ಹೊರತಾಗಿ ಇನ್ನಾರೂ ಕೂಡ ನನ್ನನ್ನು ಅಷ್ಟು ಭಾರ ಇರಬೇಕು ನಾನು ಅಂತ, ಯಾರು ನನ್ನನ್ನು ಎತ್ತು ಹಾಗಾಗಬಾರ್ದು ಅಂತ. ಆದ್ರದು ಪರಮಾತ್ಮನಿಗೆ ಮಾತ್ರ ಆ ವರ ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕಿಲ್ಲ ಅಂದ್ರೆ ಅಪರೈಹಿ ಅಂತಂದ್ರೆ ಯಾರಿಂದಲೂ ಎತ್ತಬಾರದು ಅಂತಲ್ಲ. ಭಗವಂತ ಯಾವ ನಿಯಮಗಳಿಗೂ ಒಳಗಾಗುವನಲ್ಲ, ಹಾಗಾಗಿ ಭಗವಂತನೇ ಅದನ್ನು ಎತ್ತಿದ. ಅನ್ಯೈರಧಾರ್ಯಂ ಅಪರೈರಧಾರ್ಯಂ ಆ ಪರ್ವತವನ್ನ ಎತ್ತಿ ತಾನು ಗರುಡ ವಾಹನನಾಗಿ ಮಂದರವನ್ನು ತಂದು ಕ್ಷೀರಸಾಗರದಲ್ಲಿ ಇಟ್ಟಿದ್ದಾನೆ ಅನ್ನೋ ಕಥೆ ನಾವು ನೋಡಿದ್ದೇವೆ. ಅಂದ್ರೆ ಮಹಾಭಾಗವತದಲ್ಲಿ ಬರುತ್ತೆ ಆ ಕಥೆ. ಹಾಗೆ
ಇಡೀ ಬ್ರಹ್ಮಾಂಡವನ್ನು ಹೊತ್ತವನಿಗೆ ಮಂದರ ಪರ್ವತ ಯಾವ ಲೆಕ್ಕ? ಅದು ಅಂಡರ್ಸ್ಟುಡ್. ಅದು ಹರಸ್ಯ ಕೂರ್ಮೋ ಬೃಹದಂಡ ಊಢ. ಇಡೀ ಬ್ರಹ್ಮಾಂಡವನ್ನೇ ಹರಸ್ಯ ವರಪ್ರಧಾನಾಧಾರ್ಯಂ, ಚತುರ್ಮುಖನ ರುದ್ರದೇವನ ವರಬಲದಿಂದ ಇನ್ನಾರಿಗೂ ಎತ್ತಲಾಗದು ಎನ್ನುವಂತಹ ವರವನ್ನು ಹೊಂದಿದ ಮಂದರವನ್ನು ಕೂರ್ಮ ದಧಾರ ಹೊತ್ತ. ಯಾಕೆಂದ್ರೆ ಬೃಹದಂಡ ಓಢ, ಓಢ ಅಂದ್ರೆ ವಹ, ಹೊರುವವನು ಅಂತ, ಹೊತ್ತವನು ಅಂತ. ಈ ಇಡೀ ಬ್ರಹ್ಮಾಂಡವನ್ನೇ ಹೊತ್ತವನಿಗೆ ಅದರೊಳಗೆ ಸೇರ್ಕೊಂಡ ಮಂದರ ಬರುವುದ ಲೆಕ್ಕನ? ಒಟ್ಟು ಸಮುದ್ರ ಮಥನದ ಕಥೆಯನ್ನು ನಾವು ನೋಡಿದಾಗ ಎರಡು ಬಾರಿ ಹಾಗೆ ಸಮುದ್ರ ಮಥನದ ಕಥೆ ಬರುತ್ತೆ. ಎರಡು ಸರ್ತಿ ಭಗವಂತ ಕೂರ್ಮನಾಗಿ ಸಮುದ್ರವನ್ನ ಹೊತ್ತು ನಿಂತಿದ್ದ, ಅಂದ್ರೆ ಪರ್ವತವನ್ನ ಹೊತ್ತು ನಿಂತಿದ್ದಾನೆ. ಸಮುದ್ರದ ಆ ಮಥನದ ಕಾರ್ಯಕ್ಕೆ ತನ್ನನ್ನ ತೊಡಗಿಸಿಕೊಂಡಿದ್ದಾನೆ. ಇಡೀ ಮಂದರವನ್ನೇ ಕಡಗೋಲಾಗಿ ಮಾಡಿ ಆಚೆಯಿಂದ ದೇವತೆಗಳು, ಈಚೆಯಿಂದ ದೈತ್ಯರು ಎಳೆಯುವಾಗ ವಾಸುಕಿ ಅದಕ್ಕೆ ಹಗ್ಗವಾಗಿದ್ದ. ಆದ್ರೆ ಎಳೆಯುವ ಭರಕ್ಕೆ ಅದು ತಿರುಗಿ ತಿರುಗಿ ಜಾರಿ ಸಮುದ್ರದಲ್ಲಿ ಮುಳುಗಿಯೇ ಹೋಯಿತು. ಆಗ ಅದು ಜಾರಿ ಇನ್ನೇನು ಪೂರ್ತಿ ಮುಳುಗಿ ಹೋಗುತ್ತೆ ಅನ್ನುವಷ್ಟರಲ್ಲಿ ಎತ್ತಿ ಹಿಡಿದು ಮತ್ತೆ ಹಗ್ಗದಲ್ಲಿ ಜೋಡಿಸಿ ಮಥನ ಪೂರ್ಣ ಮಾಡುವ ತನಕ ಹಾಗೆಯೇ ಬೆನ್ನು ತುರಿಸಿಕೊಳ್ಳುವ ಹಾಗೆ ಕೆಳಗಿನಿಂದ ನಿಂತು ರಕ್ಷಿಸಿದ. ಹಾಗಾಗಿ ಇದು ಅಲ್ಲಿ ಎಲ್ಲಿ ಕ್ಷೀರಸಾಗರ ಅನ್ನೋದನ್ನು ನಾವು ಊಹಿಸಿ ಹೀಗಿತ್ತು ಅಂತ ಒಂದು ಜಾಗ ತೋರಿಸಿ ಇಲ್ಲೇ ನಡೆದದ್ದು ಅಂತ ಹೇಳುವುದು ಸ್ವಲ್ಪ ಕಷ್ಟ. ಆದ್ರೆ ನಮ್ಮ ಹೃದಯ ಸಮುದ್ರದಲ್ಲಿ ಶಾಸ್ತ್ರಗಳ ಮಥನ ಆಗುವುದನ್ನ ಇದೊಂದು ರೂಪಕವಾಗಿ ಹೇಳ್ತಾ ಇದೆ ಅಂತ ನಾವು ಅಂದುಕೊಳ್ಬಹುದು. ನಮ್ಮ ವಾಸುಕಿ ಕುಂಡಲಿನಿ ಶಕ್ತಿಯೇ ಎಡೆ ಮಡಚಿ ಕೂತಿರುವಂತಹದ್ದು, ಅದನ್ನ ಜಾಗೃತಗೊಳಿಸಿ ಮನಸ್ಸು ಎನ್ನುವ ಮಂದರವನ್ನು ಅದಕ್ಕೆ ಕಟ್ಟಿ ಹಾಕಿದ್ರೆ ಶಾಸ್ತ್ರಗಳ ಸರಿಯಾದ ಪ್ರಶ್ನೆ ಉತ್ತರ ಇರಬಹುದು ಅಥವಾ ದುರ್ಮತ ಸನ್ಮತಗಳಿರಬಹುದು, ಆಕ್ಷೇಪ ಉತ್ತರಗಳಿರಬಹುದು. ಇದೆ ಆಚೆಯಿಂದ ದೇವತೆಗಳು ದೈತ್ಯರು ಅನ್ನೋದು. ಇದರ ಮಥನ ಆದಾಗ ಅಪನಂಬಿಕೆ, ಸಂಶಯ, ಯಾಕೋ ಸರಿ ಇಲ್ಲ ಅನ್ನುವ ವಿಷ ಹುಟ್ಟತ್ತೆ. ಈ ವಿಷವನ್ನ ತೆಗಿಬೇಕು ಅಂತಂದಾಗ ಇಬ್ಬರು ಇರ್ತಾರಲ್ಲಿ, ವಾಯುದೇವ ಮತ್ತು ರುದ್ರದೇವ. ಶಾಸ್ತ್ರವನ್ನು ಕೊಡುವ ಮೂಲಕ ವಾಯುದೇವ ಇದ್ರೆ ಮನಸ್ಸನ್ನ ಹಿಡಿತಕ್ಕೆ ತರುವ ಹಾಗೆ ಅಲ್ಲಿ ರುದ್ರ ಇದ್ದಾನೆ. ಅಮೃತದ ಮಥನ ಹೀಗೆ ಒಳಗಿನಿಂದ ನಡೆಯುವಾಗ ಒಂದೊಂದೇ ತರದ ಸಿದ್ಧಿಗಳು, ಅನುಕೂಲಗಳು, ವಾಹನಗಳು, ಅಭಿಮಾನಿಗಳು ಎಲ್ಲ ಹುಟ್ಟಿಕೊಂಡು ಉದೋ ಉದೋ ಅಂತ ಅವನ ಬೆನ್ನು ಹಿಡಿದು ಬೆಂಬಲಿಸ್ತಾರೆ. ಅಷ್ಟು ಆದ್ರೂ ಅವನ ಮಥನವನ್ನ ನಿಲ್ಲಿಸದೇ ಇದ್ದಾಗ ಏಳು ಸಮುದ್ರ ಮಥನವ ಮಾಡು ಅಂತ ದೇಶ ಶಯನನೇಳು ಸಮುದ್ರ ಮಥನವ ಮಾಡು. ನಿತ್ಯ ಮತ್ತೆ ಏನು ಮಥನ ಮಾಡುದು ಅಂದ್ರೆ ಇದೇ ಮಾಡುದು, ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದ ಆ ಮಾತು ಹೇಳುದಕ್ಕೆ ಏನು ವಿಶೇಷ ಅರ್ಥ ಕಾಣಿಸುವುದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಸಮುದ್ರವೂ ಇಲ್ಲ, ಮಥನ ಮಾಡ್ಲಿಕ್ಕೆ ಏನು ಉಳಿದೂ ಇಲ್ಲ. ಹಾಗಾದ್ರೆ ಆ ಪದ್ಯವನ್ನು ನಿತ್ಯ ಹೇಳ್ತಾ ಇದ್ದೇವೆ ಅಂದ್ರೆ ಅದು ನಮ್ಮೊಳಗಾಗಬೇಕಾದ ಮಥನ ಅಂತ ತಾನೇ ಅರ್ಥ. ಅದು ಏಳು ಸಮುದ್ರ ಏನು? ಅದಕ್ಕೆ ಮತ್ತೆ ಹಿರಿಯರು ಹೇಳುವ ಮಾತು, ಅದು ನಮ್ಮ ದೇಹದ ಒಳಗಿರುವ ಪ್ರಧಾನವಾದ ಏಳು ಚಕ್ರಗಳ ಜಾಗದಲ್ಲಿ ನಡೆಯುವ ಅನೇಕ ತರದ ಸಮುದ್ರಗಳಿವೆ. ಆ ಸಮುದ್ರಗಳು ಅದನ್ನೇ ಇಕ್ಷು ಸಮುದ್ರ, ಮಧ್ಯ ಸಮುದ್ರ, ನವನೀತ, ಕ್ಷೀರ, ಇದೆಲ್ಲ ಒಂದೊಂದು ಸ್ಥಾನದಲ್ಲಿ ನಿಂತು ನಮ್ಗೆ ಸುಖವನ್ನ ಕೊಡುವುದಕ್ಕೋಸ್ಕರ, ಮತ್ತೆ ಭಗವಂತನನ್ನ ಪರಿಚಯಿಸುವುದಕ್ಕೋಸ್ಕರ ಇರುವಂತಹ ಬೇರೆ ಬೇರೆ ಚಕ್ರದ ಭಾಗಗಳಲ್ಲಿರುವಂತಹ ಅಪೂರ್ವವಾದ ಸಮುದ್ರಗಳು. ಇದರಲ್ಲಿಯೂ ನಿರಂತರ ಯಶಸ್ಸನ್ನು ಸಂಪಾದಿಸಿದವನು ಭಗವಂತನ, ಅಂದ್ರೆ ಅಲ್ಲಿ ಲಕ್ಷ್ಮಿಯು ಬರ್ತಾಳೆ, ಆ ದುಡ್ಡು ಬಂದಾಗ ಅದನ್ನ ಸದ್ವಿನಿಯೋಗ ಮಾಡಿ ಅವನು ಭಗವಂತನ ಕಾರ್ಯಗಳಿಗಾಗಿ ಉಪಯೋಗಿಸಿದ ಅಂತಂದ್ರೆ, ಅಥವಾ ವೇದದ ಅಪೂರ್ವ ಅರ್ಥಗಳು ಬೆಳೀತಾವೆ, ಅದನ್ನ ಅವನು ಪರಮಾತ್ಮನ ಚಿಂತನೆಗೋಸ್ಕರನೇ ಮತ್ತೆ ಮುಂದುವರಿಸಿದ್ರೆ ಆಗ ಅದು ವೇದಾಭಿಮಾನಿನಿಯು ಕೂಡ ಅವನ ಬಗ್ಗೆ
ಮುದಗೊಳ್ತಾಳೆ. ಆ ನಂತರ ಮತ್ತೆ ಆ ಮಕನ ಮುಂದುವರೆದ್ರ ಪರಿಣಾಮ ಧನ್ವಂತರಿ ಒಲಿತಾನೆ, ಅಮೃತ ಸಿಗುತ್ತೆ, ಭಗವಂತನ ರಕ್ಷಣೆ ಆಗುತ್ತೆ. ಆಗಲೂ ದೇವತೆಗಳು ಬಂದು ಉಪಟಳ ಮಾಡುವ ಸಾಧ್ಯತೆಗಳಿದ್ದಾಗ ಸ್ವತಃ ತಾನೇ ಇನ್ನೊಂದು ರೂಪದಿಂದ ಬಂದು ಸಜ್ಜನರನ್ನ ರಕ್ಷಿಸ್ತಾನೆ ಅನ್ನೋದು ಒಟ್ಟು ಆ ಕಥೆಯ ಸಾರ. ವರಾದ ಜೇಯತ್ವಮವಾಪ ದೈತ್ಯರಾಜ್ ಚತುರ್ಮುಖಸ್ಯೈವ ಬಲಿರ್ಯದಾ ತದಾ ಅಜಾಯತೇಂದ್ರ ವರಜೋದಿತೆ ಸುತೋ ಮಹಾನಜೋಪ್ಯಬ್ಜಭ ಅಬ್ಜಭವಾದಿ ಸಂಸ್ತುತಃ. ದೈತ್ಯರ ಒಡೆಯನಾದ ಇದೇ ಹಿರಣ್ಯಕಶಿಪುವಿನ ಪರಂಪರೆಯಲ್ಲಿ ಬಂದ ಬಲಿ ಚತುರ್ಮುಖನ ವರಬಲದಿಂದ ಅಜೇಯತ್ವವನ್ನು ಹೊಂದಿದ್ದ. ಭಗವಂತ ಅದಿತಿಯಲ್ಲಿ ಉಪೇಂದ್ರನಾಗಿ ತಮ್ಮ ಅಜಗನ್ಯೋ ಜಘನ್ಯಜಃ, ಚಿಕ್ಕವನಲ್ಲದಿದ್ದರೂ ಚಿಕ್ಕವನಾಗಿ ಹುಟ್ಟಿದ. ಹುಟ್ಟಿದೊಡನೆ ಎಲ್ಲ ದೇವತೆಗಳು ಅಬ್ಜ ಭವಾದಿ ಸಂಸ್ಕೃತ, ಚತುರ್ಮುಖ ಮತ್ತು ರುದ್ರದೇವನೇ ಮೊದಲಾದ ಎಲ್ಲರೂ ಕೂಡ ಈ ವಾಮನನ ರೂಪವನ್ನು ತೊಟ್ಟು ಭೂಮಿಗೆ ಇಳಿದು ಬಂದಾಗ ಹುಟ್ಟದವನು ಹುಟ್ಟಿದ್ದಾನೆ ಅನ್ನುವ ಪ್ರೀತಿಯನ್ನ ತೋರುವುದಕ್ಕಾಗಿ ಸ್ತೋತ್ರ ಮಾಡಿದರು. ಸವಾಮನಾತ್ಮಾಸುರ ಭೂಭೃತೋಧ್ವರಂ ಜಗಾಮಗಾಂ ಸನ್ನಮಯನ್ ಪದೇ ಪದೇ ಜಹಾರ ಚಾಸ್ಮಾಚ್ಛಲತ ಸ್ತ್ರೀ ತ್ರಿವಿಷ್ಟಪಂ ಸ್ತ್ರಿಭಿಕ್ರಮೈ ತಚ್ಚದದೌ ನಿಜಾಗ್ರಜೇ. ವಾಮನಾತ್ಮ ಪುಟ್ಟದಾದ ಶರೀರವನ್ನು ತೊಟ್ಟು ಅಸುರ ಭೂಭೃತ ದುಷ್ಟನಾದ ಹಿರಣ್ಯಕಶಿಪನ ಮನೆಯಲ್ಲೇ ಹುಟ್ಟಿದ್ರು ಮನಸ್ಸು ಶುದ್ಧ ಇತ್ತು. ಆದ್ರೆ ಅಸುರರ ಒಡೆಯ ಅನ್ನೋದು ಅವರಿಗೆ ಬಂದ ಬಳುವಳಿ. ಅಸುರ ಭೂಭೃತ ಅಸುರರ ಒಡೆತನವನ್ನ ಸಂಪಾದಿಸಿದವನಾಗಿದ್ರು ದೇವರಲ್ಲಿ ಅವನಿಗೆ ಪ್ರೀತಿ ಇತ್ತು. ಅಂತಹ ಬಲಿಯ ಅಧ್ವರಂ ಜಗಾಮ ಓಟುವಿನ ವೇಷವನ್ನು ತೊಟ್ಟು ಯಜ್ಞಕ್ಕಾಗಿ ಹೋದ. ಅಧ್ವರ ಅಂದ್ರೆ ಯಜ್ಞ, ಅಧ್ವರಂ ಜಗಾಮ ಹೋಗಿ ಸೇರಿದ. ಆ ನಂತರ ಗಾಂ ಸನ್ನಮಯನ್ ಪದೇ ಪದೇ ಹೇಗೆ ಹೋದ ಅಂದ್ರೆ ಅವನು ಹೆಜ್ಜೆ ಇಡ್ತಾ ಇದ್ದಾಗ ಭೂಮಿಯೇ ಅವನಿಗೆ ಬಾಗಿ ಬಂತಂತೆ. ಸನ್ನಮಯನ್ ಅಂದ್ರೆ ತನಗೆ ಬೇಕಾದ ಹಾಗೆ ಭೂಮಿಯನ್ನ ಬಾಗಿಸುವ ಶಕ್ತಿ ಅವನಿಗಿತ್ತು. ಆ ಹೆಜ್ಜೆಯಲ್ಲಿಯೇ ಅಂತಹದ್ದೊಂದು ತಾಕತ್ತಿತ್ತು. ಜಹಾರ ಚ ಅಸ್ಮಾನ್ ಛಲತ ತ್ರಿವಿಷ್ಟಪಂ ಛಲಾತ್, ದಾನದ ನೆಪವನ್ನು ಒಡ್ಡಿ ಮೂರು ಹೆಜ್ಜೆಗಳಿಂದ ತ್ರಿಭಿಹಿ ತ್ರಿವಿಷ್ಟಪಂ, ತ್ರಿವಿಷ್ಟಪ ಅಂದ್ರೆ ಮೇಲಿನ ಲೋಕ, ವಸ್ತುತಃ ಸ್ವರ್ಗಕ್ಕೂ ತ್ರಿವಿಷ್ಟಪ ಅಂತ ಹೆಸರಿದೆ. ವಿಷ್ಟಪ ಅನ್ನೋದನ್ನು ಲೋಕ ಅಂತ ಇಟ್ಟುಕೊಂಡಾಗ ಮೂರು ತ್ರಿಭಿಹಿ ಅಂತ ಹೇಳಿದ್ರಿಂದಾಗಿ ಮೂರು ಲೋಕಗಳನ್ನ ಭೂಹು ಭುವಃ ಸ್ವಃ ಮೂರೂ ತ್ರಿಭಿಹಿ ಕ್ರಮೈಹಿ ತ್ರಿವಿಷ್ಟಪಂ ಛಲತಃ ಜಹಾರ. ಅವನು ಜದವು ನಿಜಾಗ್ರಜೆ ಜದವು ವಾಮನ ಏನ್ ಮಾಡಿದ ಅದನ್ನ ತನ್ನ ಅಣ್ಣನಾದ ಇಂದ್ರನಿಗೆ ಮರಳಿ ಕೊಟ್ಟ. ತಾನು ಗೆದ್ದ ತ್ರಿವಿಷ್ಟಪಂ ತತ್ ನಿಜಾಗ್ರಜೆ ಜದವು, ನಿಜವಾದ ಅಗ್ರಜ, ನಿಜ ಅಂದ್ರೆ ತನ್ನ ಅಂತ ಅರ್ಥ. ತನ್ನ ಅಣ್ಣನಾದ ಉಪೇಂದ್ರನಿಗೆ ಇಂದ್ರನ ಮೇಲೆ ಭಾರೀ ಪ್ರೀತಿ, ಯಾಕೆಂದ್ರೆ ಅಣ್ಣ ಅಂತ ಒಂದಾಯ್ತಲ್ವ, ಲೋಕದ ಧರ್ಮವನ್ನ ಕರ್ತವ್ಯವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ನಡೆಸುವನಾದ್ರಿಂದಾಗಿ ಅವನ ಬಗ್ಗೆ ತುಂಬಾ ಆಸಕ್ತಿ. ಅದರಿಂದಾಗಿ ಮರಳಿ ಅವನ ಕೈಗೆ ಕೊಟ್ಟ. ದಾನದ ನೆಪದಿಂದ ಮೂರು ಹೆಜ್ಜೆಗಳನ್ನ, ಹೆಜ್ಜೆಗಳ ನೆಪದಲ್ಲಿ ಮೂರು ಲೋಕಗಳನ್ನು ಸ್ವೀಕರಿಸಿ ಅಣ್ಣನಿಗೆ ಮರಳಿಸಿದ. ಪಿತಾಮಹೇನಾಸ್ಯ ಪುರಾಹಿ ಯಾಚಿತೋ ಬಲೇ ಕೃತೆ ಕೇಶವ ಆಹ ಯದ್ವಚ ನಾಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಶುಭೇವ ತಥೋಭ್ಯ ಯಾಚಕ. ದಾನವನ್ನ ಕೇಳಿ ಬಲಿಯನ್ನ ನಿಗ್ರಹಿಸಿದ್ದರ ಹಿನ್ನೆಲೆ ಏನು
ರಾಕ್ಷಸ ಆದ್ರಿಂದಾಗಿ ಯುದ್ಧ ಮಾಡಿ ಅವನನ್ನ ಗೆದ್ದು ಆ ರಾಜ್ಯವನ್ನ ಅಣ್ಣನಿಗೆ ಒಪ್ಪಿಸಬಹುದಿತ್ತು. ಯುದ್ಧನೂ ನಡೆಯಿತಲ್ಲಿ, ಆದ್ರೆ ಯುದ್ಧದ ಉದ್ದೇಶ ಇರಲಿಲ್ಲ, ದಾನದ ರೂಪದಲ್ಲಿಯೇ. ಅಂದ್ರೆ ಅವನು ಬರುವಾಗ್ಲೇ ತಡಿಬೇಕು ಅಂತ ಯುದ್ಧ ಆಯ್ತು. ಆದ್ರೂ ಅವನನ್ನ ಗೆದ್ದು ವಾಮನ ಬಂದ. ಬಂದ ಮೇಲೆ ದಾನ ಕೇಳಿಯೇ ಅವನ ಹತ್ರ ರಾಜ್ಯವನ್ನ ಸ್ವೀಕರಿಸಿದ. ಯಾಕೆ ಹೀಗೆ? ಅದಕ್ಕೆ ಕಾರಣ ಪಿತಾಮಹೇನ, ಪಿತಾಮಹನೇ ಇದಕ್ಕೆಲ್ಲ ಕಾರಣ. ಯಾರ ಪಿತಾಮಹ? ಬಲಿಯ ಪಿತಾಮಹ. ಯಾರವನು? ಪ್ರಹ್ಲಾದ. ಅದು ಹೇಗೆ? ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಹಿರಣ್ಯಕಶಿಪು ದುಷ್ಟ ಆಗಿದ್ದ, ಪ್ರಹ್ಲಾದ ಒಳ್ಳೆಯವನಾಗಿದ್ದ, ವಿರೋಚನ ದುಷ್ಟನಾಗಿದ್ದ, ಬಲಿ ಒಳ್ಳೆಯವನಾಗಿದ್ದ. ಹೀಗೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು, ಆ ಮನೆತನದ ಒಂದು ಗುಣ. ಹೀಗೆ ಪಿತಾಮಹ ಅಜ್ಜ ಭಗವಂತನನ್ನ ನರಸಿಂಹ ರೂಪದಿಂದ ಒಲಿಸಿಕೊಂಡಾಗ ನನ್ನ ವಂಶದ ಮೇಲೆ ನಿನ್ನ ಅನುಗ್ರಹ ಸದಾ ಇರಲಿ ಅಂತ ಕೇಳಿಕೊಂಡಿದ್ದ. ಹಾಗಾಗಿ ಭಗವಂತ ಬಲಿ ಹತ್ರ ಯುದ್ಧ ಮಾಡ್ಲಿಕ್ಕೆ ಬರಲಿಲ್ಲ. ಸುಲಭವಾಗಿ ಅವನ ಹೃದಯದಲ್ಲಿರುವ ಸತ್ಯಾಸತ್ಯತೆಯನ್ನು ಅರಿತಿದ್ದಾನೆ. ಅದರಿಂದಾಗಿ ತಪ್ಪು ಮಾಡಿದ್ರು ಒಂದೇ ಸರ್ತಿಗೆ ನಿಗ್ರಹ ಮಾಡಲಿಲ್ಲ. ಭಿಕ್ಷೆ ಬೇಡುವ ನೆಪದಲ್ಲಿ ಅವನ ಮೂರು ಲೋಕಗಳನ್ನು ಅಪಹರಿಸಿ, ಆ ಮೂರು ಲೋಕಗಳು ಅಂತನ್ನುವುದು ಭಗವಂತನಿಗಾಗುವಾಗ ಎರಡೇ ಹೆಜ್ಜೆಯಿಂದ ಎಲ್ಲ ಆಗೋಗಿತ್ತು. ಮೂರನೇ ಲೋಕ ಅಂತ ತನ್ನನ್ನು ಕೊಡಬೇಕಿತ್ತು, ಬಾಕಿ ಇತ್ತು, ಅದನ್ನು ಕೊಡಿಸಿಕೊಂಡ. ಪಿತಾಮಹೇನ ಅಸ್ಯ ಪುರಾಹಿ ಯಾಚಿತ, ಅಜ್ಜನಾದಂತಹ ಬಲಿ ಪ್ರಹ್ಲಾದ ಪುರ ಹಿಂದೆಯೇ ಯಾಚಿತ. ಬಲೇ ಕೃತೆ, ನಮ್ಮ ಈ ಪರಂಪರೆಯಲ್ಲೂ ಮುಂದೆ ಬರುವ ಬಲಿಗಾಗಿ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದ. ಏಷವ ಆಹ ಯದ್ವಚ, ಕೇಶವನತ್ರ ಕೇಶವನಲ್ಲಿ ಆಹ ಕೇಳಿದ್ದ. ನಾಯಾಂಚಯಾಹಂ ಪ್ರತಿಹನ್ನಿತಂ ಬಲಿಂ, ನಾನು ಶುಭಾನನ ಇತ್ಯೇವ ತಥೋಭ್ಯ ಯಾಚಿತ. ಅವನು ಶುಭಾನನ, ಶುದ್ಧವಾದ ಮನಸ್ಸಿನಲ್ಲಿ ಇದ್ದು ತನ್ನ ಬದುಕನ್ನು ನಡೆಸುವವನು. ಭಗವತ್ ಕೃಷ್ಣನ ಮೇಲೆ ನಾರಾಯಣನ ಮೇಲೆ ಅತ್ಯಂತ ಪ್ರೀತಿ ಇತ್ತು. ನಾಯಾಂಚೆ ಯಾಂಚಿಲ್ ಯಾಚಿಲ್ ಯಾಚಾಯಾಮ್, ಅದು ಚಕಾರಕ್ಕೆ ಜ್ಞ ಒತ್ತು ಬರಬೇಕಲ್ಲಿ. ನಾನು ಕೊಲ್ಲುವುದಿಲ್ಲ, ಅವನನ್ನ ನಿಗ್ರಹಿಸುವುದಿಲ್ಲ. ಪ್ರತಿಹನ್ನಿ ನ ಪ್ರತಿಹನ್ನಿ ತಂಬಲಿನ್, ಅವನು ಶುದ್ಧವಾದ ಮನಸ್ಕನಾದ್ರಿಂದಾಗಿ ನಾನು ಅವನಲ್ಲಿ ಬೇಡ್ತೇನೆ, ಅವನನ್ನು ಹೊಡೆದು ನಿಗ್ರಹಿಸುವುದಿಲ್ಲ. ಯಾಕಂದ್ರೆ ಅವನು ತುಂಬಾ ಸಾತ್ವಿಕವಾದವನು, ಅದರಿಂದಾಗಿ ಯಾಚನೆಯ ಮೂಲಕವೇ ಅವನನ್ನ ಅನುಗ್ರಹಿಸ್ತೇನೆ, ಉದ್ಧರಿಸ್ತೇನೆ ಅಂತ ಇದು ಭಗವಂತ ಮಾಡಿದ ಅನುಗ್ರಹ. ತಪ್ಪು ಮಾಡಿದಾನೆ, ತಪ್ಪು ಮಾಡಿಲ್ಲ ಅಂತಿಲ್ಲ, ಆದ್ರೆ ಆ ತಪ್ಪಿನಲ್ಲಿ ಮುಂದೆ ತಿದ್ದಿಕೊಳ್ಳುವ ಲಕ್ಷಣ ಇತ್ತು, ಆದ್ರಿಂದಾಗಿ ಅದನ್ನ ನಿಗ್ರಹಿಸ್ಲಿಲ್ಲ. ಇಂದ್ರನ ಪದವಿಯನ್ನ ಆಕ್ರಮಿಸುವುದು ಸಣ್ಣ ತಪ್ಪಲ್ಲ ಅದು ವಸ್ತುತ, ಆದ್ರೆ ಆ ಪದವಿಯನ್ನ ಮುಂದೆ ಅವನು ಹೊಂದಲಿಕ್ಕೆ ಯೋಗ್ಯನೇ ಆಗಿದ್ದ, ಆದ್ರಿಂದ ಮುಂದೆ ಸಿಗಬಹುದಾದದನ್ನು ಈಗ ತ್ವರೆಯಲ್ಲಿ ದಕ್ಕಿಸಿಕೊಳ್ಬೇಕು ಅನ್ನುವ ಪ್ರಯತ್ನ ತಪ್ಪಾಗಿತ್ತು. ಬೇರೆಯವರಾಗಿದ್ರೆ ಇಂದ್ರಪದಿಯವನ್ನ ದಕ್ಕಿಸಿಕೊಳ್ಳಿ ಪ್ರಯತ್ನ ಮಾಡಿದ್ರೆ ಅವನು ಉಳಿತಾನೆ ಇರಲಿಲ್ಲ. ಆದ್ರೆ ಇವನಿಗಾದ್ರ ಅರ್ಹತೆ ಇದ್ದು ಸರದಿ ಕಾಯುವ ಮುನ್ನವೇ ಅಪಹರಿಸಿದ್ದಾಗಿತ್ತಲ್ವ, ಹಾಗಾಗಿ ಅವನು ತಪ್ಪಿಗೆ ಒಂದು ಚೂರು ಮಾಫಿ ಇತ್ತು. ಮನಃಪೂರ್ವಕವಾಗಿ ಭಗವಂತನಿಗೆ ತನ್ನನ್ನೇ ಒಪ್ಪಿಸಿಕೊಂಡ, ಆತ್ಮ ನಿವೇದನ ಮಾಡಿದ, ದೇವರು ತೃಪ್ತನಾದ. ಬಲಿಗೆ ಇಂದ್ರ ಪದವಿ ಮುಂದೆ ಸಿಗುವಂಥದ್ದಿದೆ. ಇನ್ನೂ ಒಂದು ವಿಶೇಷ ಏನು ಅಂದ್ರೆ,
ತಾನೇ ಅವನ ಕೆಳಗಿನ ಪಾತಾಳ ಲೋಕಕ್ಕೆ ಕಾವಲುಗಾರನಾಗಿ ರಕ್ಷಣೆಯನ್ನು ಕೊಟ್ಟ. ಇಂದ್ರನ ಕೈ ಇಂದ್ರನಿಗೆ ಇವನ ಕೈಯಿಂದ ಪದವಿಯನ್ನು ಕಿತ್ತುಕೊಟ್ಟ ಹಾಗೆ ಅನ್ನಿಸುತ್ತೆ, ಅದು ರಾಕ್ಷಸರಿಗೆ ಆ ರೀತಿ ಅನ್ನಿಸ್ತು, ಆದ್ರೆ ಬಲಿಗೆ ಹಾಗೆ ಅನ್ನಿಸ್ಲಿಲ್ಲ. ಬಲಿಗೆ ಇನ್ನೂ ಹೆಚ್ಚು ದೇವರ ಹತ್ತಿರದಲ್ಲಿ ಇರುವ ಅವಕಾಶ ಸಿಕ್ಕಿತು. ಅದರಿಂದಾಗಿ ಅವನು ಉದ್ಧಾರವನ್ನ ಹೇಗ್ ಮಾಡಿದ ಅನ್ನೋದನ್ನು ಯೋಚನೆ ಮಾಡಿದರೆ ತುಂಬಾ ಪ್ರೀತಿಯನ್ನು ಕೊಟ್ಟಿದ್ದಾನೆ ಬಲಿಗೆ. ನಮಗೂ ಕೆಲವೊಮ್ಮೆ ಕೈಯಲ್ಲಿ ಕಿತ್ಕೋತಾನೆ ಅಂದ್ರೆ ಅದಕ್ಕಿಂತ ಹೆಚ್ಚಿನದ್ದೇನು ಕೊಡ್ಲಿಕ್ಕಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಬಲಿಯ ಹಾಗೆ ಸುಖವಾಗಿರ್ಬೋದು. ಇಲ್ಲ ಅಂದ್ರೆ ಯೋಚನೆ ಮಾಡಿದ್ರೆ ಬಲಿಯ ಕೈಯಲ್ಲಿದ್ದ ಭೂಮಿ ಆಕಾಶದ ಎಲ್ಲ ಲೋಕಗಳ ಅಪಹಾರವೂ ಕೂಡ ಭಗವಂತ ಮಾಡಿದ. ಆದ್ರೆ ಬಲಿ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸ, ಯಾಕೆಂದ್ರೆ ದೇವ್ರ ಹತ್ರ ಅದ. ಲೋಕ ಹೋದ್ರೆ ಏನು, ದೇವ್ರ ಹತ್ರ ಇದ್ರೆ ಎಲ್ಲ ಲೋಕಗಳು ಕೈಯೆಲ್ಲ ಇದ್ದ ಹಾಗೆ. ಹಾಗೆ ಸರ್ವಾಂತರ್ಯಾಮಿಯಾದ ಭಗವಂತನ ಕೈಗೆ ನಾನು ನನ್ನನ್ನು ಒಪ್ಪಿಸಿಕೊಂಡೆ ಅನ್ನೋದೇ ಸುಖ ಅಂತ ಭಾವಿಸಿ ತನ್ನ ಬದುಕಿಗೆ ಮಾಂಗಲ್ಯವನ್ನು ತಂದುಕೊಂಡ. ಒಂದು ತ್ರಿವಿಕ್ರಮ ರೂಪವನ್ನು ನೋಡುವ ಭಾಗ್ಯ ಅದು ಬಲಿಗೆ ಸಿಕ್ಕಿತು. ಹೀಗೆ ನಿಗ್ರಹವೂ ಕೂಡ ಅನುಗ್ರಹವೇ ಆಗಿರುತ್ತೆ ಅನ್ನುವ ಮಾತು ಬೇರೆ ಬೇರೆ ಕಡೆ ಭಾಗವತಾದಿಗಳಲ್ಲಿ ಬಂದದ್ದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುವಂತಹ ರೀತಿಯಲ್ಲಿ ಬಂದಿದೆ. ಬಭೂವಿರೇ ಚಂದ್ರಲಲಾಮತೋವರಾತ್ ಪುರಾಖ್ಯೇಯ ಅಸುರಾಧರಾ ತಳೇ ತೈರರ್ಜಿತಾವಾಸವನಾಯಕಾಸುರಾ ಪುರೋ ನಿಧಾಯಾಭ್ಯಗಮಸ್ತು ವನ್ಹರಿಂ. ಈ ಹಿಂದಿನ ಅವತಾರಗಳ ಬಗ್ಗೆ ಎಲ್ಲ ಹೇಳಿ ಪರಶುರಾಮ ಅವತಾರದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಹಿಂದೆ ರುದ್ರದೇವರ ವರವಲದಿಂದ ಅಜೇಯರಾಗಿದ್ದು ಅಜೇಯಾಹ ಅಸುರಾಹ ಚಂದ್ರಲಲಾಮತ. ಚಂದ್ರಲಲಾಮ ಅಂದ್ರೆ ಚಂದ್ರನನ್ನೇ ಆಭರಣವನ್ನಾಗಿ ತೊಟ್ಟಿರುವಂತಹ ರುದ್ರದೇವನ ವರಬಲದಿಂದ ಧರಾತಳೆ ಭುವಿಯಲ್ಲಿ ಉದಿಸಿ ಬಂದ ದುಷ್ಟರು ಇಂದ್ರ ಮೊದಲಾದವರನ್ನೂ ಕೂಡ ಬಿಡದೆ ದೇವತೆಗಳ ತನಕವೂ ಕೂಡ ಮಾಡಿದ್ರು. ಆಗ ವಾಸವನಾಯಕನಾದಂತಹ ಇಂದ್ರ, ವಾಸವನಾಯಕಾಹ ಸುರಾಹ ಅಬ್ಜಜಂ ನಿಧಾಯ ಹರಿಂ ಅಸ್ತುವನ್. ಅಬ್ಜಜನಾದ, ಅಬ್ಜ ಅಂದ್ರೆ ಕಮಲ, ಕಮಲದಲ್ಲಿ ಹುಟ್ಟಿದ ಚತುರ್ಮುಖನೇ ಮೊದಲಾದವರನ್ನ ಚತುರ್ಮುಖನನ್ನು ಮುಂದಿಟ್ಟುಕೊಂಡು ಉಳಿದ ಎಲ್ಲ ವಾಸವನಾಯಕನೇ ಮೊದಲಾದ ದೇವತೆಗಳು ಅಸ್ತುವನ್ ಸ್ತೋತ್ರ ಮಾಡಿದರು. ವಿರಿಂಚ ಸೃಷ್ಟೈರ್ನಿತರಾಮವತ್ಯೌ ವರಾತ್ರಿಧಾತುರ್ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವ ಉದಾರ ವಿಕ್ರಮಸ್ತ್ವಯಾ ಹತಾ ಬ್ರಹ್ಮ ಪುರಾತನೇನ. ದೇವತೆಗಳು ನಾರಾಯಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಚತುರ್ಮುಖನ ವರಬಲದಿಂದ ಸೃಷ್ಟರಾದ ಯಾವುದೇ ಮನುಷ್ಯರಾಗ್ಬೋದು, ದೇವತೆಗಳಾಗ್ಬೋದು, ಇವ್ರು ಯಾರೂ ಕೂಡ ಅವರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೀತಿಯಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷಗಳೆಲ್ಲ ಪರಾಕ್ರಮಿಯಾಗಿ ಯುದ್ಧ ಮಾಡಲಿಕ್ಕೆ ಹಿಂದೆ ನಿನ್ನ ಬಳಿ ಬಂದು ಪ್ರಾಣ ಬಿಟ್ಟಿದ್ದಾರೆ. ಒಬ್ಬ ಹಯಗ್ರೀವಾಸುರ ಬಂದಿದ್ದ, ಕುದುರೆ ಮೊರೆ ಅವನು. ಆದ್ರೆ ನೀನು ಸ್ವಯಾಹತಾ ಬ್ರಹ್ಮ ಪುರಾತನೇನ, ನೀನವರನ್ನೆಲ್ಲರನ್ನು ಕೂಡ ಅತ್ಯಂತ ಹಳಬನಾಗಿ ಹೊಸಬರಿಗೆ ಹೊಸಬನಾಗಿ ಕಂಡುಕೊಂಡಿದ್ದಿ ಅನ್ನುವುದೇ ನಮಗೆ ಈಗ ಧೈರ್ಯ. ನೀನು ಬಂದಿದ್ದಿ ಅಂತಾದ್ರಿಂದ ನಮ್ ತುಂಬಾ ಖುಷಿಯಾಗಿದೆ. ನೀನು ಬಂದದ್ರಿಂದ ನಮ್ಮ ಬದುಕು ಮಂಗಳವಾಗಿದೆ. ನೀನು ಯಾವಾಗ ಕರೀತೀಯೋ ಅದೆಲ್ಲ ಬರ್ತಿ ಅಂತ ಧೈರ್ಯ ಇದೆ ನನಗೆ. ಅದಕ್ಕೋಸ್ಕರನೇ ನಿನ್ನನ್ನು ಸ್ತೋತ್ರ ಮಾಡೋದರ ಹಿನ್ನೆಲೆ ಏನು ಅಂದ್ರೆ, ನಿನ್ನಲ್ಲಿ ಏನೇ ಶಬ್ದವನ್ನು ಹಾಕಿದ್ರೂ ಅದು ವ್ಯರ್ಥ ಆಗುದಿಲ್ಲ. ರಾಕ್ಷಸರು ಈ ಹಿಂದೆ ಎಷ್ಟು ಸರ್ತಿ ಯಾವ ತರ ಎಲ್ಲ ಉಪಟಳ ಮಾಡಿದ್ದಾರೆ, ಆ ಎಲ್ಲ ಸಂದರ್ಭದಲ್ಲೂ ನಮಗೆ ರಕ್ಷಣೆಯನ್ನು ನೀಡಿದವನು ನೀನೇ. ಆದ್ರಿಂದಾಗಿ ವಜ್ರರಲ್ಲದವರು ಅನ್ನುವರು ಕೂಡ ನಿನ್ನ ಮುಂದೆ
ತಗ್ಗಿ ಬಗ್ಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಅದೇ ಧೈರ್ಯದಲ್ಲಿ ಈಗಲೂ ಬಂದಿದ್ದೇವೆ. ಸಚಾಸುರಾನ್ ರುದ್ರವರಾದ ಮಧ್ಯಾನಿ ಮಾಂಸಮಸ್ತೈರಪಿ ದೇವ ದೇವ ನಿಸ್ಸೀಮ ಶಕ್ತಿವ ನಿಹತ್ಯ ಸರ್ವಾನ್ ಹೃದಂ ಭುಜೇನೋ ನಿವಸಾತ ಶಶ್ವತ್. ಅಂತಹ ರಾಕ್ಷಸರನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡುವ ನೀನು ಈಗ ಮತ್ತೆ ರುದ್ರನ ವರಬಲದಿಂದ ಅವಧ್ಯಾನ್ ನಾಶ ಹೊಂದದ ಅಸುರಾನ್ ಇಮಾನ್ ಈ ಎಲ್ಲ ಅಸುರರನ್ನು ಸಮಸ್ತ ಇದಪಿ ಯಾರಿಂದಲೂ ಅವರನ್ನು ಕೊಲ್ಲಿಕ್ ಸಾಧ್ಯ ಇಲ್ಲ. ಅವರೆಲ್ಲ ರಾಜರಾಗಿ ಬಂದಿದ್ದಾರೆ. ಹೇ ದೇವದೇವ ನಿಸೀಮ ಶಕ್ತಿಯ ನಿನ್ನ ಅಪಾರವಾದ ಬಲದಿಂದ ಸರ್ವಾನ್ ಈ ರಾಕ್ಷಸರನ್ನು ನಿಹತ್ಯ ಕೊಂದು ಹೃದಂಬುಜೇ ನಮ್ಮ ಹೃತ್ಕಮಲದ ಮಧ್ಯದಲ್ಲಿ ಶಶ್ವನ್ನೋ ನಿವಸಾಥ ಅಥ ಆ ನಮ್ಮ ಹೃದಯದಲ್ಲಿ ಸದಾ ಮಂಗಳಮಯನಾಗಿ ನಹ ನಮ್ಮ ಹೃದಯ ಕಮಲದಲ್ಲಿ ನಿವಸ ಅಂದ್ರೆ ವಾಸ ಮಾಡು. ಅಥ ಅನ್ನೋದು ಶಾಶ್ವತ, ಶಾಶ್ವತ ಅಂದ್ರೆ ನಿರಂತರ, ಅಥ ಅಂದ್ರೆ ಮಂಗಳಮಯನಾಗಿ ಅಥವಾ ಆ ನಂತರ ಅವರನ್ನೆಲ್ಲ ಕೊಂದ ಬಳಿಕ ನಮ್ಮ ಹೃದಯದಲ್ಲಿ ವಾಸ ಮಾಡು. ಅಥ ಅನ್ನೋ ಶಬ್ದಕ್ಕೆ ಮಂಗಳ ಅಂತ ಅರ್ಥ ಇದೆ. ಮಂಗಳಮಯನಾಗಿ ನಮ್ಮ ಹೃದಯದಲ್ಲಿ ನೆಲೆಸಿ ನಮಗೆ ಕಾಣು ಅಂತ. ಮಂಗಳಮಯ ಅಂದ್ರೆ ಯಾವಾಗ್ಲೂ ದರ್ಶನ ಆಗುವುದಕ್ಕೆ ಬೇಕಾಗುವ ರೀತಿಯಲ್ಲಿ ಹೃದಯದ ಕಮಲದ ಮಧ್ಯದಲ್ಲಿ ನೆಲೆಸುವುದು ಅಂತ. ಆ ರೀತಿ ನೆಲೆಸಿ ನಮ್ಮನ್ನು ಅನುಗ್ರಹಿಸು ಅಂತ ಕೇಳಿದ್ರು. ಆ ನಂತರ ಈ ಸ್ತೋತ್ರಕ್ಕೆ ಪ್ರತಿಯಾಗಿ ಭಗವಂತ ಏನು ಉತ್ತರ ಕೊಟ್ಟ ಅನ್ನೋದನ್ನ ನಾಳೆ ಸೇರಿದಾಗ ನೋಡೋಣ. ನಾಳೆ ಇಲ್ಲ, ನಾಳಿದ್ದು. ಹರಿ ಓಂ ಆಚಾರ್ಯ. ಶುರುನಲ್ಲಿ ಇದು ಕೂರ್ಮಾವತಾರ ಎರಡ್ ಸರಿ ಆಯ್ತು ಅಂತ ಹೇಳಿದಲ್ಲ, ಅದಿನೊಂಚೂರು ಹೇಳ್ತೀರಾ ಕತೆ? ಎರಡು ಸರ್ತಿ ಸಮುದ್ರ ಮಥನ ಆಗಿದೆ. ಎರಡು ಸರ್ತಿ ದೇವತೆಗಳು ತಮ್ಮ ಸಂಪತ್ತನ್ನ ಕಳೆದುಕೊಂಡಾಗ ಎರಡು ಸರ್ತಿ ಯಥಾವತ್ತಾಗಿ, ಅಂದ್ರೆ ಅದು ಎರಡು ಸರ್ತಿ ಅಂದ್ರೆ ನಿನ್ನೆ ಆಗಿ ಇವತ್ತು ಮತ್ತೆ ಆಗಿದ್ದಲ್ಲ, ಯಾವುದೋ ಒಂದು ಮನ್ವಂತರದ ಆರಂಭದಲ್ಲಿ ಯಾವಾಗ್ಲೂ ಆಗಿದ್ದು ಮತ್ತೆ ಇನ್ನೊಂದು ಮನ್ವಂತರದಲ್ಲಿ ಮತ್ತೆ ಒಂದ್ ಸರ್ತಿ ಆಗಿ ದೈತ್ಯರಿಂದ ಸಂಪತ್ತು ಅಪಹಾರ ಆಗಿ ಭೂಮಿಯಲ್ಲಿ ಲೀನವಾದಾಗ ಮತ್ತೆ ಮಥನವನ್ನ ಮಾಡಿ ಕೂರ್ಮ ರೂಪನು ಅದೇ ತರ ಮೊದಲಿನ ಹಾಗೆಯೇ ಮತ್ತೆ ಬಂದು ಸಮುದ್ರದ ನೀರಿನ ಮಧ್ಯದಿಂದ ಸಂಪತ್ತನ್ನ ಹೊರಗೆ ತೆಗೆಸಿದ್ರು ಅಂತ. ಎರಡ್ ಸಲ ಅಂದ್ರೆ ಯಾವಾಗ ಏನೋ ಒಂದಿನಾರಿದ್ಯಾ ಕದ್ರೆ ಅಥವಾ ಎರಡ್ ಸಲ ಅಂತ? ಅಷ್ಟೇ, ಎರಡು ಸಲ ಅಂತಿದೆ. ನೀವು ನೋಡಿದ್ರೆ ಸಿಗುತ್ತೆ, ಸ್ವಲ್ಪ ಹುಡುಕ್ಬೇಕು. ಕತೆ ಸೇಮ್ ಇತ್ತ ಎರಡ್ ಸರಿನು? ಹೌದು, ಅಂದ್ರೆ ಎರಡ್ ಸರಿನು ಅದೇ ಇದು ರುದ್ರ ಬಂದ್ಬಿಟ್ಟು ವಿಷ ಎಲ್ಲ ಕುಡಿಯೋದು ಆತರ ಸೇಮ್ ಟು ಸೇಮ್ ಹಂಗೆ. ಓಕೆ, ಸರಿ ಆಚಾರ್ಯ, ಧನ್ಯವಾದ. ನಮೋ ನಮಃ ಆಚಾರ್ಯ.